ಪ್ರಿಯ ವೀಕ್ಷಕರ, 2014 ವರ್ಷದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಗೆದ್ದು ಅಧಿಕಾರ ಹಿಡಿದು ಬಿಟ್ರೆ ದೇಶದಾದ್ಯಂತ ರಾಮರಾಜ್ಯವೇ ನಿರ್ಮಾಣವಾಗಿ ಬಿಡತ್ತೆ ಅಂತ ಭ್ರಮಿಸಲಾಯಿತು. ಇನ್ನು ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡಿದ ನಂತರ ದೇಶದಲ್ಲಿ ಬರವೆಲ್ಲ ನೀಗಿ ಒಳ್ಳೆ ಮಳೆ ಬೆಳೆಯಾಗಿ ರೈತರು ಸುಖ ಸಂತೋಷದಿಂದಿದ್ದಾರೆ. ಬಡತನವೆಲ್ಲವೂ ನೀಗಿ ಇಡೀ ಭಾರತ ಇವತ್ತು ಶ್ರೀಮಂತರ ದೇಶವಾಗಿದೆ ಎಂದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಂಬಿಸಲಾಯಿತು. ಆದರೆ ವಿಪರ್ಯಾಸ ಏನು ಗೊತ್ತಾ? ಕಳೆದ 10 ವರ್ಷದಲ್ಲಿ ಈ ರಾಮರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಆಯಿತೋ ಇಲ್ಲೋ, ಹೆಣ್ಣು ಮಕ್ಕಳ ಅತ್ಯಾಚಾರಗಳು ದಾರುಣವಾಗಿ ನಡೆದವು. ಹೋದಲ್ಲಿ ಬಂದಲ್ಲೆಲ್ಲ ಮೋದಿ ನಾರಿ ಶಕ್ತಿ ಬಗ್ಗೆ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರದ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನು ಹೇಳತ್ತೆ ಅಂದರೆ, 2021 ವಾರ್ಷಿಕ ವರದಿಯ ಪ್ರಕಾರ, ಅಂದರೆ NCRB ರಿಪೋರ್ಟ್ 2021 ವಾರ್ಷಿಕ ವರದಿಯ ಪ್ರಕಾರ, ಪ್ರತಿ ವರ್ಷ ಆವರೇಜ್ ಆಗಿ ಈ ದೇಶದಲ್ಲಿ 31,677 ಅತ್ಯಾಚಾರ ನಡೆಯುತ್ತೆ. ಅಂದರೆ ಗೆಳೆಯರೆ, ಅಂದಾಜು ಒಂದು ದಿನಕ್ಕೆ 86-90 ಅತ್ಯಾಚಾರ ಪ್ರಕರಣಗಳು ಈ ದೇಶದಲ್ಲಿ ದಾಖಲಾಗ್ತಾ ಇದೆ. ಬಿಜೆಪಿ ನಾಯಕರನ್ನ ಕೇಳಿದ್ರೆ ಕಳೆದ 10 ವರ್ಷದ ರಾಮರಾಜ್ಯ ಆಡಳಿತ ಬರೀ ಟ್ರೈಲರ್ ಅಷ್ಟೇ, ಮೈನ್ ಪಿಕ್ಚರ್ ಇನ್ನು ಬಾಕಿ ಇದೆ ಅಂತಾರೆ. ಅಂದರೆ ಈ ಪ್ರಮಾಣದ ಅತ್ಯಾಚಾರ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೆಷ್ಟರ ಮಟ್ಟಿಗೆ ಅತ್ಯಾಚಾರ ನಡೀಬಹುದು ಅನ್ನೋದು ಕೂಡ ನಮಗೆ ಆಘಾತಕ್ಕೆ ಕಾರಣವಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೆಳೆಯರೆ, ದೇಶದಾದ್ಯಂತ ನಡೆಯುವ ಅಪರಾಧ ಪ್ರಕರಣಗಳಿಗೆ ಬರೀ ಕೇಂದ್ರ ಸರ್ಕಾರನ ಮಾತ್ರ ಹೊಣೆ ಮಾಡಿದ್ರೆ ಸರಿಯಲ್ಲ, ಅದು ನಮಗೂ ಗೊತ್ತು. ಹೌದು, ಆದರೆ ತಮ್ಮದೇ ಪಕ್ಷದ ನಾಯಕರು, ಕಾರ್ಯಕರ್ತರು, ಶಾಸಕರು, ಸಚಿವರು ಯಾವುದಾದರೂ ಅಪರಾಧ ಪ್ರಕರಣಗಳಲ್ಲಿ ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ದಾಖಲಾದಾಗ, ಯಾರಾದರೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಬಾಯಿ ಬಿಡಬೇಕಲ್ವಾ? ಏ, ಇದು ರಾಮರಾಜ್ಯ ಕಂಡ್ರಪ್ಪ, ನಮ್ಮ ರಾಮರಾಜ್ಯದಲ್ಲಿ ನೀವೇನು ಕೆಲಸ ಮಾಡ್ತೀರಿ? ನಾವು ಹೋದಲ್ಲಿ ಬಂದಲ್ಲೆಲ್ಲ ನಾರಿ ಶಕ್ತಿ ಬಗ್ಗೆ ಮಾತಾಡ್ತೀವಿ, ಮಹಿಳೆಯ ಅಭಿವೃದ್ಧಿ ಬಗ್ಗೆ, ಮಹಿಳೆಯ ಸ್ವಾಭಿಮಾನದ ಬಗ್ಗೆ ನಾವು ಮಾತಾಡ್ತೀವಿ, ನೀವು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಿರಲ್ಲ ಯಾಕೆ ಅಂತ ಕೇಳಬೇಕಲ್ವ ಪ್ರಧಾನಿ ಮೋದಿ ಆದವರು. ಪ್ರಜ್ವಲ್ ರೇವಣ್ಣನಿಗೆ ಹಾಕುವ ಪ್ರತಿ ಮತ ನನ್ನನ್ನು ಬಲಪಡಿಸುತ್ತದೆ ಅಂತ ಹೇಳಿದವರು ಇದೇ ಮೋದಿ ಸಾಹೇಬರು. ಪ್ರಸ್ತುತ ಪ್ರಜ್ವಲ್ ಮಾಡಿರೋ ಮಾನಗೇಡಿ ಕೆಲಸದ ಬಗ್ಗೆನೂ ಕನಿಷ್ಠ ಅವರು ತುಟಿಯನ್ನಾದರೂ ಬಿಚ್ಚಬೇಕಲ್ವಾ? ಇದು ಈ ದೇಶದ ಅತಿ ದೊಡ್ಡ ದುರಂತ ಅಲ್ವಾ? ಇದರಿಂದ ಗೊತ್ತಾಗೋದೇನೆಂದರೆ, ಮಾನ್ಯ ಮೋದಿಯವರು ಭ್ರಷ್ಟಾಚಾರಿಗಳ ಬಗ್ಗೆ ಮಾತ್ರ ಮೌನವಾಗಿಲ್ಲ, ಬದಲಾಗಿ ಅತ್ಯಾಚಾರಿಗಳ ಬಗ್ಗೆಯೂ ಅವರು ಮೌನವನ್ನಷ್ಟೇ ವಹಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಬನ್ನಿ, ಕಳೆದ 10 ವರ್ಷದಲ್ಲಿ ಇಡೀ ದೇಶದ ಗಮನ ಸೆಳೆದ ಬಿಜೆಪಿ RSS ನಾಯಕರ, ಶಾಸಕರ, ಸಚಿವರ ಮತ್ತು ಕಾರ್ಯಕರ್ತರ ಅತ್ಯಾಚಾರ ಪ್ರಕರಣಗಳು ಯಾವುವು, ಈ ಪ್ರಕರಣಗಳ ಬಗ್ಗೆ ಬಿಜೆಪಿ ಮತ್ತು ಮಾನ್ಯ ಮೋದಿಯವರು ತೆಗೆದುಕೊಂಡ ಕ್ರಮ ಏನು, ಮೋದಿ ಮೌನಕ್ಕೆ ಕಾರಣ ಏನು ನೋಡೋಣ. ಈ ದಿನಕ್ಕೆ ಸ್ವಾಗತ, ನಾನು ಅಶೋಕ್ ಕುಮಾರ್. ಮೊದಲ ಪ್ರಕರಣ ಜಮ್ಮು ಕಾಶ್ಮೀರದ ಆಸಿಫಾ ಪ್ರಕರಣ. ಅದು ಜನವರಿ 17, 2018. ಜಮ್ಮು ಕಾಶ್ಮೀರದ ಕತ್ವಾ ಎನ್ನೋ ಪ್ರದೇಶದಲ್ಲಿ ಆಸಿಫಾ ಅನ್ನೋ 8 ವರ್ಷದ ಹುಡುಗಿ, ಅಂದರೆ ಮುಸ್ಲಿಂ ಹೆಣ್ಣುಮಗು ಕಣ್ಮರೆ ಆಗುತ್ತೆ. ಕಣ್ಮರೆಯಾಗಿ ಒಂದು ವಾರ ಆದರೂ ಸಿಗಲ್ಲ. ಪೋಷಕರು ಹುಡುಕ್ತಾ ಇರ್ತಾರೆ, ಆದರೆ ಆಕೆಯ ದೇಹ ಕೊನೆಗೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಆಗುತ್ತೆ. ಆಕೆ ಹೇಗೆ ಮೃತಪಟ್ಟಿದ್ದು ಗೊತ್ತಾ? ಆ ಪುಟ್ಟ ಬಾಲಕಿಯನ್ನು ಓರ್ವ ಬಾಲಕನೂ ಸೇರಿ 7 ಜನ ಹಿಂದೂಗಳು ಬರ್ಬರವಾಗಿ ವಾರಗಟ್ಟಲೆ, ಅದು ಹಿಂದೂ ದೇವಾಲಯದ ಒಳಗೆ, ನಾವು ಯಾರನ್ನು ನಮ್ಮ ಸಂಸ್ಕೃತಿ ರಕ್ಷಕರು, ನಮ್ಮ ಹಿಂದೂ ದೇವರು ಮತ್ತು ಧರ್ಮವನ್ನು ಕಾಪಾಡುವವರು ಅಂತ ಕರಿತೀವಲ್ಲ, ಅದೇ ಹಿಂದೂಗಳಿಂದ ಒಂದು ದೇವಾಲಯದ ಒಳಗೆ ಆ ಮಗುವನ್ನು ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲ್ಲಲಾಗಿತ್ತು. ಆ ಮಗು ಮುಸ್ಲಿಂ ಎಂಬ ಏಕೈಕ ಕಾರಣಕ್ಕೆ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು. ಅತ್ಯಾಚಾರಿಗಳು ಯಾರು ಸಾಮಾನ್ಯರಲ್ಲ, ಯಾಕಂದರೆ ಅವರು ಸ್ಥಳೀಯ BJP ನಾಯಕರಾಗಿದ್ದರು. ಮತ್ತು ಇವರ ಬಂಧನವನ್ನು ವಿರೋಧಿಸಿ ಹಿಂದೂ ಏಕ್ತಾ ಮಂಚ್ ಎಂಬ ಸಂಘಟನೆ ಪ್ರತಿಭಟನೆ ನಡೆಸಿತ್ತು. ಜಮ್ಮುವಿನ 2 BJP ರಾಜ್ಯ ನಾಯಕರು ಕೂಡ ಅದರಲ್ಲಿ ಭಾಗವಹಿಸಿ ಪ್ರಚೋದನಾಕಾರಿ ಭಾಷಣ ಮಾಡಿದರು. ಆದರೆ ನೋಡಿ, ನಾರಿ ಶಕ್ತಿ ಬಗ್ಗೆ ಮಾತಾಡುವ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ ಅಥವಾ BJPಯ ಇನ್ಯಾವುದೇ ನಾಯಕರಾಗಲಿ ಈ ಘಟನೆಯ ಬಗ್ಗೆ ತುಟಿಕ್ ಬಿಟ್ಟಿಕ್ ಅಂದಿಲ್ಲ. ಆದರೆ ಅವರು ಈಗಲೂ ಹೇಳ್ತಾರೆ, ನಾರಿ ಶಕ್ತಿಯನ್ನು ಸಾಧಿಸಬೇಕು, ಹೆಣ್ಣುಮಕ್ಕಳು ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು ಅಂದರೆ ಅದು BJPಯಿಂದ ಮಾತ್ರ ಸಾಧ್ಯ ಅಂತ. ಪ್ರಧಾನಿ ಜವಾಬ್ದಾರಿಯಲ್ಲಿರುವ ಓರ್ವ ವ್ಯಕ್ತಿ, ಕನಿಷ್ಠ ನೀವು ಮಾಡಿರೋ ಕೃತ್ಯ ತಪ್ಪು ಅಂತನಾದರೂ ಆ ಘಟನೆಯನ್ನು ಖಂಡಿಸಬೇಕಿತ್ತು. ಇಡೀ ದೇಶವೇ ಕಣ್ಣೀರುಗೆರೆದ ಆ ಆಸಿಫಾ ಅತ್ಯಾಚಾರ ಮತ್ತು ಕೊಲೆ ಘಟನೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಹೇಳಿಕೆ ನೀಡದಿರತಕ್ಕಂಥದ್ದು ಈ ದೇಶದ ಅತಿ ದೊಡ್ಡ ದುರಂತಗಳಲ್ಲೊಂದು. ಎರಡನೇ ಪ್ರಕರಣ ಬಿಲ್ಕಿಸ್ ಬಾನು ಪ್ರಕರಣ. ಅದು 2002 ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚಿದ ಘಟನೆಯ ನಂತರ ನಡೆದ ಗುಜರಾತ್ನ
ಅತಿ ದೊಡ್ಡ ಮಟ್ಟದ ಕೋಮುಗಲಭೆ ಪ್ರಕರಣವಾಗಿತ್ತು. ಈ ಸಂದರ್ಭದಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದವರು ಇದೇ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಹಿಂಸಾಚಾರದ ವೇಳೆ ಬಿಲ್ಕಿಸ್ ಬಾನೋ ಎಂಬ ಮುಸ್ಲಿಂ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಈ ವೇಳೆ ಆಕೆ ಗರ್ಭಿಣಿಯಾಗಿದ್ದಳು. ಆಕೆ ಗರ್ಭಿಣಿ ಅನ್ನೋದನ್ನು ಕೂಡ ನೋಡಿದ ಅತ್ಯಾಚಾರಿಗಳು ಆಕೆಯ 3 ವರ್ಷದ ಹಸುಗೂಸನ್ನು ಸೇರಿ ಆಕೆಯ ಕುಟುಂಬದ ಒಟ್ಟು 7 ಸದಸ್ಯರನ್ನು ದಾರುಣವಾಗಿ ಕೊಲೆ ಮಾಡಿದರು. ಬಿಲ್ಕಿಸ್ ಬಾನು ಆ ದಿನ ಅತ್ಯಾಚಾರ ಮತ್ತು ಆಕೆಯ ಇಡೀ ಕುಟುಂಬ ಕೊಲೆಗೆ ಈಡಾಗಲು ಆ ಇಡೀ ಕುಟುಂಬ ಮುಸ್ಲಿಂ ಎಂಬ ಒಂದೇ ಒಂದು ವಿಚಾರ ಸಾಕಿತ್ತು ಅತ್ಯಾಚಾರಿಗಳಿಗೆ. ಈ ಪ್ರಕರಣದಲ್ಲಿ ಒಟ್ಟು 11 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿತ್ತು. ಆದರೆ ವಿಪರ್ಯಾಸ ನೋಡಿ, ಆಗಸ್ಟ್ 15 2022 ಸ್ವಾತಂತ್ರ್ಯದ ದಿನ ಮೋದಿ ದೆಹಲಿಯ ಕೆಂಪುಕೋಟೆ ಮೇಲೆ ನಿಂತು ಮಹಿಳೆಯರ ಭದ್ರತೆ ಬಗ್ಗೆ ಭಾರೀ ಭಾಷಣ ಮಾಡ್ತಾ ಇದ್ದಂತಹ ಅದೇ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನೋ ಪ್ರಕರಣದ ಹತ್ಯೆಕೋರರಿಗೆ ಗುಜರಾತ್ ರಾಜ್ಯ ಸರ್ಕಾರ ಕ್ಷಮಾದಾನ ನೀಡಿ ಜೈಲಿನಿಂದ ಬಿಡುಗಡೆ ಮಾಡಿತ್ತು. ಬಿಡುಗಡೆಯಾದವರಿಗೆ ಯಾವುದೋ ದೊಡ್ಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹಾರ ತುರಾಯಿ ಹಾಕಿ ಅದ್ಧೂರಿಯಾಗಿ ಸ್ವಾಗತ ನೀಡಲಾಗಿತ್ತು. ಆದರೆ ಗೋಧ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ಸ್ವತಃ ಗುಜರಾತ್ CM ಆಗಿದ್ದು ಮೌನ ವಹಿಸಿದ್ದ ಮೋದಿ ಈ ಪ್ರಕರಣದ ಬಗ್ಗೆಯೂ ತಾಳಿದ್ದು ದಿವ್ಯ ಮೌನ ಮಾತ್ರ. 3ನೇದು ಉನ್ನಾವೋ ಪ್ರಕರಣ. ಉತ್ತರ ಪ್ರದೇಶ ಹೇಳಿ ಕೇಳಿ ಮಹಿಳೆಯರಿಗೆ ಅಷ್ಟಾಗಿ ಸೇಫ್ ಅಲ್ಲದ ರಾಜ್ಯ. ಇಡೀ ದೇಶದಲ್ಲೇ ಮಹಿಳೆಯರ ಮೇಲೆ ಅತಿ ಹೆಚ್ಚು ಕ್ರೈಮ್ ಪ್ರಕರಣಗಳು ದಾಖಲಾಗ್ತಕ್ಕಂಥ ರಾಜ್ಯ ಅಂತ ಒಂದಿದ್ದರೆ, ಅಂದರೆ ಮಹಿಳೆಯರ ಮೇಲೆ ಹಲ್ಲೆ, ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆಯಂತಹ ದಾರುಣ ಘಟನೆಗಳು ಪ್ರಕರಣಗಳು ದಾಖಲಾಗ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲೇ ಅತಿ ಹೆಚ್ಚು. ಈ ಘಟನೆ ಕೂಡ ಹಾಗೆ ಇಡೀ ದೇಶದ ಮನ ಕಲಕಿದಂತಹ ಒಂದು ಘಟನೆ. ಅದು ಉನ್ನಾವೋ ಎಂಬ ಪ್ರದೇಶದಲ್ಲಿ ಓರ್ವ ಯುವತಿ 2017 June 4 ಕೆಲಸ ಕೇಳಿ ಒಬ್ಬ BJP ಶಾಸಕನ ಬಳಿ ಬರ್ತಾಳೆ. ಆದರೆ ಕೆಲಸ ಕೇಳಿ ಬಂದ ಯುವತಿಯನ್ನು BJP ಶಾಸಕ ಕುಲದೀಪ್ ಸೆಂಗಾರ್ ತನ್ನ 4 ಜನ ಗೆಳೆಯರ ಜೊತೆ ಸೇರಿ ದಾರುಣವಾಗಿ ಸಾಮೂಹಿಕ ಅತ್ಯಾಚಾರಕ್ಕೆ ಈಡು ಮಾಡ್ತಾನೆ. ಈ ಸುದ್ದಿ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಆತನ ಮೇಲೆ ಕೇಸು ಆಗುತ್ತೆ. ಆದರೆ ನೋಡಿ, ಈ ಬಗ್ಗೆ ಮೋದಿನೂ ಮಾತನಾಡಲ್ಲ, ಆತನನ್ನು ಶಾಸಕ ಸ್ಥಾನದಿಂದ ರದ್ದು ಮಾಡಲ್ಲ, ಬದಲಾಗಿ ಆತನಿಗೆ ಈ ಕೇಸಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಸಹಕಾರ ನೀಡಲಾಗುತ್ತೆ. ಒಂದು ಅಧಿಕಾರ ವರ್ಗದಲ್ಲಿರ್ತಕ್ಕಂಥ ಜನ ಮನಸ್ಸು ಮಾಡಿದ್ರೆ ಅತ್ಯಾಚಾರ ಪ್ರಕರಣದಿಂದ ಒಬ್ಬ ವ್ಯಕ್ತಿಯನ್ನು ಹೇಗೆಲ್ಲ ಪಾರು ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದಕ್ಕೆ ಈ ಪ್ರಕರಣ ಒಂದು ಸ್ಪಷ್ಟ ಉದಾಹರಣೆ. ನೋಡಿ, ಈತನ ವಿರುದ್ಧ ಕೇಸ್ ಕೊಟ್ಟ ಕಾರಣಕ್ಕೆ ದೌರ್ಜನ್ಯಕ್ಕೊಳಗಾದ ಯುವತಿಯ ತಂದೆಯನ್ನು ಪೊಲೀಸರು ಸುಳ್ಳು ಕೇಸ್ ಮೇಲೆ ವಿಚಾರಣೆಗೆ ಅಂತ ಕರೀತಾರೆ. ಕೊನೆಗೆ ಆತನನ್ನು ಪೊಲೀಸ್ ಠಾಣೆಯಲ್ಲೇ ಕೊಲ್ಲಲಾಗುತ್ತೆ, ಅಂದರೆ ಲಾಕಪ್ ಡೆತ್ ಮಾಡಲಾಗುತ್ತೆ. ಈಕೆಯ ಮೇಲೂ 10 ಬಾರಿ ಕೊಲೆ ಯತ್ನ ನಡೆಸಲಾಗುತ್ತೆ. 2019 ಆಕೆಯ ವಕೀಲರ ಜೊತೆ ಕೋರ್ಟ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆಕೆಯ ಕಾರ್ಗೆ ಅಪಘಾತ ಮಾಡಿಸಲಾಗುತ್ತೆ. ಈ ಅಪಘಾತದಲ್ಲಿ ಆಕೆಯ ವಕೀಲ ಮತ್ತು ಆಕೆಯ ಚಿಕ್ಕಪ್ಪ ಮೃತಪಡ್ತಾರೆ. ಕೊನೆಗೆ ಕೋರ್ಟ್ ಆವರಣದಲ್ಲೇ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗುತ್ತೆ. ಸಂತ್ರಸ್ತೆ ಜೀವ ಉಳಿಸ್ಕೊಳ್ಳಕ್ಕೆ ಸಹಾಯಕ್ಕಾಗಿ ಅಳತಾ 1 ಕಿಲೋಮೀಟರ್ ಓಡಿದ್ಲು, ಅಂದರೆ ಬೆಂಕಿ ಹಚ್ಚಿಕೊಂಡಿದ್ದ ದೇಹದಲ್ಲೇ 1 ಕಿಲೋಮೀಟರ್ ಓಡಿದ್ಲು ಅಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ಸುದ್ದಿವಾಹಿನಿಗೆ ತಿಳಿಸಿದರು. ಅಂದರೆ ಕೋರ್ಟ್ಗೆ ಈಕೆ ತನಗೆ ಜೀವ ಭಯ ಇದೆ ಅಂತ ಒಂದು ಮನವಿಯನ್ನು ಸಲ್ಲಿಸಿರ್ತಾಳೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶನ ನೀಡಿರುತ್ತೆ, ಈಕೆಗೆ ಜೀವ ಭಯ ಇದೆ, ಈಕೆಯ ಕುಟುಂಬಕ್ಕೆ ಜೀವ ಭಯ ಇದೆ, ಇವಳಿಗೆ ಸರಿಯಾದ ರಕ್ಷಣೆಯನ್ನು ನೀಡಿ ಅಂತ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೋರ್ಟ್ ಆದೇಶ ಮಾಡಿರುತ್ತೆ. ಈ ವಿಚಾರ ಕೂಡ ದೇಶದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. 90% ಸುಟ್ಟ ಗಾಯಗಳಿಂದ ಬಳಲಿದ್ದ ಆಕೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದೆಹಲಿಯ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ಲು. ಆಕೆಗೆ ರಕ್ಷಣೆ ನೀಡುವಂತೆ ಸ್ವತಃ ಕೋರ್ಟ್ ಹೇಳಿದರೂ ಸಹ ಯೋಗಿ ಆದಿತ್ಯನಾಥ್ ಆ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕೊನೆಗೆ ನ್ಯಾಯಾಲಯವೇ ಕುಲದೀಪ್ ಸೆಂಗಾರ್ಗೆ 2020 ಜೀವಾವಧಿ ಶಿಕ್ಷೆ ನೀಡಿದ ನಂತರ ಆಟೋಮೆಟಿಕ್ಕಾಗಿ ಆತನ ಶಾಸಕ ಸ್ಥಾನ ರದ್ದಾಗತ್ತೆ ಹೊರತು ಅಲ್ಲಿವರೆಗೂ UPಯ ಮುಖ್ಯಮಂತ್ರಿಯಾದಂತಹ ಯೋಗಿ ಆದಿತ್ಯನಾಥ್ ಅವರು ಈತನ ಶಾಸಕ ಸ್ಥಾನವನ್ನು ರದ್ದು ಮಾಡಲ್ಲ. ಮೋದಿ ಕೂಡ ಈ ಬಗ್ಗೆ ಮಾತೇ ಆಡಲ್ಲ. ಪ್ರಕರಣ 4, ಹತ್ರಾಸ್ ಪ್ರಕರಣ. ಅದು September 14, 2020. ಉತ್ತರ ಪ್ರದೇಶ ರಾಜ್ಯದ ಹತ್ರಾಸ್ ಜಿಲ್ಲೆಯ ಮನೀಷಾ ಎಂಬ 19 ವರ್ಷದ ದಲಿತ ಹೆಣ್ಣು ಮಗಳು ಹುಲ್ಲು ತರಬೇಕು ಅಂತ ಕುಟುಂಬದ ಜೊತೆಗೆ ಹೊಲಕ್ಕೆ ಹೋಗಿದ್ರು. ಆಗ ಸವರ್ಣೀಯ ಠಾಕೂರ್ ಸಮುದಾಯದ 4 ಯುವಕರು ಆಕೆಯನ್ನು ಅಪಹರಿಸಿ ಅಮಾನುಷವಾಗಿ ಅತ್ಯಾಚಾರ ಎಸಗಿ ತೀವ್ರವಾಗಿ ಹಲ್ಲೆ ಕೂಡ ನಡೆಸ್ತಾರೆ. ಕುತ್ತಿಗೆಯ ಭಾಗದ 3 ಮೂಳೆಗಳು ಮುರಿದು ಹೋಗಿದ್ದು, ಆಕೆಯ ನಾಲಿಗೆ ತುಂಡಾಗಿ ಹೋಗಿತ್ತು, ಉಸಿರಾಡೋಕ್ಕೂ ಕೂಡ ತೊಂದರೆಯಾದಂತಹ ಸಂದರ್ಭದಲ್ಲಿ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅಂತ ಸ್ವತಃ ವೈದ್ಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
ತೀವ್ರ ಗಾಯಗಳಿಂದ ನರಳಿದ್ದ ಮನುಷ್ಯ 2020 ಸೆಪ್ಟೆಂಬರ್ 29 ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಆದರೆ ಪೊಲೀಸರು ಆಕೆಯ ಮೃತದೇಹವನ್ನು ಕುಟುಂಬದ ಸದಸ್ಯರಿಗೆ ಕೊಡದೆ ಮತ್ತು ಅವರ ಅನುಮತಿಯನ್ನು ಕೂಡ ಪಡೆಯದೆ ಇವರೇ ಆ ಮೃತದೇಹವನ್ನು ಸುಟ್ಟಾಕಿದರು. ಅಲ್ಲದೆ ಇದೇ ವೇಳೆ ಹತ್ರಾಸ್ನ ಜಿಲ್ಲಾಧಿಕಾರಿ ಯುವತಿಯ ತಂದೆಯ ಬಳಿ ಹೋಗಿ ಹೇಳಿಕೆಯನ್ನು ಬದಲಾಯಿಸುವಂತೆ ಧಮಕಿ ಹಾಕಿದ್ದಂತಹ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ದೇಶದ ಅಂತ ಸಾಕ್ಷಿಯನ್ನು ಕಲಕಿದ ಈ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧ ದೇಶಾದ್ಯಂತ ನೋವು ಸಂಕಟ ವ್ಯಕ್ತವಾಗಿತ್ತು. ಅದರಲ್ಲಿಯೂ ಪೊಲೀಸರ ವರ್ತನೆ ಎಷ್ಟು ಅವಮಾನ ಮತ್ತು ಆಕ್ರೋಶವನ್ನು ಹುಟ್ಟುಹಾಕಿತ್ತು ಅಂದರೆ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ, ಚಿತ್ರನಟರಾದ ಅಕ್ಷಯ್ ಕುಮಾರ್ ಸೇರಿದಂತೆ ಕೋಟ್ಯಾಂತರ ಜನ ಈ ಪ್ರಕರಣದ ಬಗ್ಗೆ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಆರಂಭದಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಲು ನಿರಾಕರಿಸಿದ್ದ ಪೊಲೀಸರು ಕೊಲೆ ಯತ್ನ ಪ್ರಕರಣ ಮಾತ್ರ ದಾಖಲಿಸಿದರು. ತದನಂತರ ಯುವತಿ ತನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ತಾನು ಮೃತಪಡುವ ಮುನ್ನ ನೀಡಿದ ಹೇಳಿಕೆಯ ನಂತರವಷ್ಟೇ ಅವರ ಮೇಲೆ ಅತ್ಯಾಚಾರ ಮತ್ತು ಜಾತಿ ದೌರ್ಜನ್ಯದ ಪ್ರಕರಣ ದಾಖಲಿಸಲಾಗಿತ್ತು. ಹತ್ರಾಸ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕುರಿತು ವರದಿ ಮಾಡಬೇಕು ಅಂತ ಕೇರಳದಿಂದ ಹೊರಟಿದ್ದಂತಹ ಪತ್ರಕರ್ತ ಸಿದ್ದಿಕ್ ಕಪ್ಪನ್ ಮತ್ತು ಅವರ ಕಾರು ಚಾಲಕ ಸೇರಿ 4 ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದರು. ಅವರ ಮೇಲೆ UAPA ಮನಿ ಲಾಂಡರಿಂಗ್ ಸೇರಿದಂತೆ ಬೇರೆ ಬೇರೆ ಪ್ರಕರಣವನ್ನು ದಾಖಲಿಸಿ 2 ಹೆಚ್ಚು ಕಾಲ ಅವರನ್ನು ಜೈಲಿನಲ್ಲಿ ಕೊಳಿಸಲಾಗಿತ್ತು. ಹತ್ರಾಸ್ನಲ್ಲಿ ನಡೆದ ದಲಿತ ಯುವತಿಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಯನ್ನು ಸುಪ್ರೀಂ ಕೋರ್ಟ್ ಅಸಾಧಾರಣ ಮತ್ತು ಆಘಾತಕಾರಿ ಎಂದು ಕರೆದಿದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಪ್ರಕರಣದಲ್ಲಿ ಸಾಕ್ಷಿಗಳು ಹೇಗೆ ರಕ್ಷಿಸಲಾಗುತ್ತಿದೆ ಎಂಬ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಕೂಡ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಇದೇ ಅವಧಿಯಲ್ಲಿ ನವಾಜ್ಗಂಜ್ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ BJPಯ ಮುಖಂಡ ರಂಜಿತ್ ಶ್ರೀವಾಸವ ಏನು ಹೇಳ್ತಾರೆ ಅಂದರೆ, ಈ ಘಟನೆಯಲ್ಲಿ ಅತ್ಯಾಚಾರನೇ ನಡೆದಿಲ್ಲ, ಯುವತಿಯೇ ತನ್ನ ಗೆಳೆಯನನ್ನು ಹೊಲಕ್ಕೆ ಕರ್ಕೊಂಡು ಹೋಗಿರಬೇಕು, ಈ ಸಮಯದಲ್ಲಿ ಅವರು ಸಿಕ್ಕು ಬಿದ್ದಿರಬಹುದು ಅಂತ ಹೇಳಿಕೆ ನೀಡಿ ಆರೋಪಿಗಳ ಪರ ವಕಾಲತ್ತು ವಹಿಸಿದರು. ಅತ್ಯಾಚಾರ ಸಂತ್ರಸ್ತೆಯ ಕುಟುಂಬದ ಸದಸ್ಯರನ್ನು ಅನಧಿಕೃತವಾಗಿ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಅವರಿಗೆ ನೀಡಿದ್ದ CRPF ಭದ್ರತೆಯನ್ನು ಹಿಂತೆಗೆದುಕೊಂಡ ನಂತರ ಇಡೀ ಕುಟುಂಬದ ಸದಸ್ಯರು ಜೀವ ಭಯಕ್ಕೆ ಒಳಗಾಗಿದ್ದರು. ಈ ದುರ್ಘಟನೆ ನಡೆದು ಸುಮಾರು 2.5 ನಂತರ ಉತ್ತರ ಪ್ರದೇಶದ ವಿಶೇಷ ನ್ಯಾಯಾಲಯ 3 ಆರೋಪಿಗಳನ್ನು ಖುಲಾಸೆಗೊಳಿಸಿತ್ತು. ಒಬ್ಬನನ್ನು ಮಾತ್ರ ದೋಷಿ ಅಂತ ತೀರ್ಪು ನೀಡಿದೆ. ಆರೋಪಿಗಳಾದ ರಾಮು, ಲವಕುಶ ಮತ್ತು ರವಿ ಅವರನ್ನು ಈ ಪ್ರಕರಣದಿಂದಲೇ ಖುಲಾಸೆಗೊಳಿಸಲಾಗಿದೆ. ಆರೋಪಿ ಸಂದೀಪ್ಗೆ ಕೊಲೆಗೆ ಸಮನಲ್ಲದ ನರಹತ್ಯೆ ಮತ್ತು SC/ST ಕಾಯ್ದೆಯ ಅಡಿ ಅಪರಾಧಕ್ಕಾಗಿ ಕೇವಲ ಜೀವಾವಧಿ ಶಿಕ್ಷೆಯನ್ನು ಮಾತ್ರ ನೀಡಲಾಗಿದೆ. ಅಪರಾಧಿಗಳನ್ನು ಬಿಡುವುದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಹೇಳಿದರು. ಆದರೆ ಆಗಿದ್ದೇನು, ಆ 3 ಆರೋಪಿಗಳು ದೋಷಮುಕ್ತರಾಗಿದ್ದಾರೆ. ನನ್ನ ಸಹೋದರಿಯ ಆತ್ಮಕ್ಕೆ ವಿಶ್ರಾಂತಿ ಸಿಕ್ಕಿಲ್ಲ ಅಂತ ಹತ್ರಾಸ್ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯ ಸಹೋದರ ನೋವು ವ್ಯಕ್ತಪಡಿಸಿರೋದನ್ನ ನಾವಿಲ್ಲಿ ಗಮನಿಸಬೇಕು. ಆದರೆ ಈ ಪ್ರಕರಣದಲ್ಲೂ ಕೂಡ ಮೋದಿ ವಹಿಸಿದ್ದು ಮಾತ್ರ ಸಂಪೂರ್ಣ ಮೌನ. ಘಟನೆ 5, ಚಿನ್ಮಯಾನಂದನ್ ಕೇಸು. BJP ಮುಖಂಡ ಹಾಗೂ ಕೇಂದ್ರದ ಮಾಜಿ ಸಚಿವರಾದಂತಹ ಚಿನ್ಮಯಾನಂದ ಸ್ವಾಮಿ ವಿರುದ್ಧ ಕಾನೂನು ಪದವಿ ವಿದ್ಯಾರ್ಥಿನಿಯೊಬ್ಬಳು ಅತ್ಯಾಚಾರದ ದೂರು ದಾಖಲಿಸ್ತಾಳೆ. ಆತ ನನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಅಂತೇಳಿ ಆಕೆ ಪೊಲೀಸರ ಎದುರು ದೂರು ದಾಖಲಿಸ್ತಾಳೆ. ಅಂದರೆ ನಮ್ಮ ಪೊಲೀಸರು ಆರೋಪಿಯನ್ನು ಬಂಧಿಸುವ ಬದಲು ವಿದ್ಯಾರ್ಥಿನಿಯನ್ನೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತ್ತು. ಈ ವೇಳೆ ಪ್ರತಿಕ್ರಿಯಿಸಿದ ಯುವತಿ, ನಾನು ನನ್ನ ಹೇಳಿಕೆಯನ್ನು ದಾಖಲಿಸಿ 15 ಕಳೆದವು ಮತ್ತು SIT ಬೇಕಿರುವ ಅವಶ್ಯಕ ಎಲ್ಲ ಸಾಕ್ಷ್ಯಗಳನ್ನು ಕೂಡ ನಾನು ಒದಗಿಸಿದ್ದೀನಿ. ಆದಾಗ್ಯೂ ಆರೋಪಿ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. SIT ಆರೋಪಿಗೆ ರಕ್ಷಣೆ ನೀಡ್ತಾ ಇದೆ. ಬಹುಶಃ ಉತ್ತರ ಪ್ರದೇಶ ಸರ್ಕಾರ ನಾನು ಸತ್ತ ಬಳಿಕ ಚಿನ್ಮಯಾನಂದ ಸ್ವಾಮಿಗಳ ಮೇಲೆ ಕ್ರಮ ಕೈಗೊಳ್ಳಬಹುದು, ನಾನು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ತನಿಖಾ ಸಂಸ್ಥೆಗಳು ನನ್ನನ್ನು ನಂಬಬಹುದು ಎಂದು ಸಂತ್ರಸ್ತ ಯುವತಿ ಅಸಮಾಧಾನ ಹೊರಹಾಕಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಆಗಲೂ ಮೋದಿ ವಹಿಸಿದ್ದದು ಅದೇ ಮೌನ. ಪ್ರಕರಣ 6, ಮಣಿಪುರದ ಘಟನೆ. ಇಡೀ ದೇಶವೇ ಅವಮಾನದಿಂದ ತಲೆ ತಗ್ಗಿಸಲು ಕಾರಣವಾಗಿದ್ದು ಈ ಮಣಿಪುರದ ಘಟನೆ. ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಮತ್ತೊಂದು ಘಟನೆ ಈ ಹಿಂದೆ ನಡೆದಿಲ್ಲ, ಈ ಮುಂದೆಯೂ ನಡೆಯಲ್ಲ ಅನ್ನುವಂತಹದ್ದೊಂದು ಘಟನೆ ಮಣಿಪುರದಲ್ಲಿ ನಡೆದಿತ್ತು. ಒಂದು ಸಮಾಜವನ್ನು ಮತ್ತೊಂದು ಸಮಾಜದ ವಿರುದ್ಧ ಎತ್ತಿಕಟ್ಟಿ ಕೇವಲ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಎಂಬ ಕಾರಣಕ್ಕಾಗಿ ಮಾತ್ರ BJP ನಾಯಕರೇ ಮುಂದೆ ನಿಂತು ಒಂದು ಸಮಾಜವನ್ನು ಮತ್ತೊಂದು ಸಮಾಜದ ವಿರುದ್ಧ ಎತ್ತಿಕಟ್ಟಿತ್ತು. 100 ದಿನಗಳ ಕಾಲ ನಡೆದಂತಹ ಈ ದಂಗೆನಲ್ಲಿ 100 ಜನ ಸಾವನ್ನಪ್ಪಿದ್ದರು. ಮಣಿಪುರದಲ್ಲಿ ಅಕ್ಷರಶಃ ನರಮೇಧವೇ ನಡೆದೋಗಿತ್ತು. ಅದರಲ್ಲೂ ಕೂಡ ಒಂದು ಸಮಾಜದ ಮಹಿಳೆಯರನ್ನು ಬೆತ್ತಲುಗೊಳಿಸಿ ಮೆರವಣಿಗೆ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ ಕೂಡ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ವಿದೇಶದಲ್ಲಿರ್ತಕ್ಕಂತಹ ಬೇರೆ ಬೇರೆ
ನಾಯಕರು ಕೂಡ ಈ ಬಗ್ಗೆ ಭಾರತಕ್ಕೆ ಬೊಟ್ಟು ತೋರಿಸಿ ಪ್ರಶ್ನೆ ಮಾಡಿದರು. ಆದರೂ ನೋಡಿ, ಈ ವೇಳೆ ಮೋದಿ ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ, ತನ್ನ ಮೌನವನ್ನು ಮುರಿದಿಲ್ಲ. ಎಲ್ಲೋ ನೋಡದಂತಹ ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸಿದಂತಹ ನಮ್ಮ ಮೋದಿ ದೆಹಲಿಯಿಂದ ಕೂಗಳತೆ ದೂರದಲ್ಲಿದ್ದಂತಹ ಮಣಿಪುರಕ್ಕೆ ಹೋಗಿ ಬರ್ದಿತ್ತ, ಮಣಿಪುರಕ್ಕೆ ಹೋಗಿ ಆ ದಂಗೆಯನ್ನು ನಿಲ್ಲಿಸಬಾರ್ದಿತ್ತ ಅಂತೇಳಿ ಸಾವಿರಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದ್ರು. ಆದರೂ ಕೂಡ ಮೋದಿ ವಹಿಸಿದ್ದು ಈ ಘಟನೆಯಲ್ಲಿ ಸಂಪೂರ್ಣ ಮೌನ. ಪ್ರಕರಣ 7, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯ ಅತ್ಯಾಚಾರ. ಮೊನ್ನೆ ನವೆಂಬರ್ನಲ್ಲಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರೇ ಎರಡು ಬಾರಿಯಿಂದ ಪ್ರತಿನಿಧಿಸುತ್ತಿರುವ ವಾರಣಾಸಿಯಲ್ಲಿ ಕುನಾಲ್ ಪಾಂಡೆ, ಸಕ್ಷಮ್ ಪಟೇಲ್, ಅಭಿಷೇಕ್ ಚೌಹಾನ್ ಅಂತಕ್ಕಂಥ ಮೂರು ಜನ, ಅದು BJP ಪಕ್ಷದ ಕಾರ್ಯಕರ್ತರೇ ಆಗಿದ್ದಂತಹ ಈ ಮೂರು ಜನ ವಾರಣಾಸಿಯಲ್ಲಿರ್ತಕ್ಕಂಥ 104 ವರ್ಷಗಳ ಇತಿಹಾಸದ IIT BHU ಅಕ್ರಮವಾಗಿ ನುಗ್ಗಿ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಹುಡುಗಿಯೊಬ್ಬಳನ್ನು ಬಂದೂಕು ತೋರಿಸಿ ವಿವಸ್ತ್ರಗೊಳಿಸಿ ಗ್ಯಾಂಗ್ ರೇಪ್ ಮಾಡಿದರು. ಜೊತೆಗೆ ಅದನ್ನು ವಿಡಿಯೋ ಕೂಡ ಮಾಡಿಕೊಂಡು ವಿಕೃತಿ ಮೆರೆದಿದ್ರು. ಇಷ್ಟು ಮಾತ್ರ ಅಲ್ಲ, ದುಪ್ಪಟ್ಟದಿಂದ ಆಕೆಯನ್ನು ಕೊಲ್ಲುವ ಯತ್ನವನ್ನೂ ಮಾಡಿದರು. ಆದರೂ ಕೂಡ ದುಷ್ಕರ್ಮಿಗಳು ಅರೆಸ್ಟ್ ಆಗದೆ ಆರಾಮಾಗಿ ಓಡಾಡಿಕೊಂಡಿದ್ರು. ಜೊತೆಗೆ ನಿರ್ಭೀತಿಯಿಂದ ಪಕ್ಕದ ಮಧ್ಯಪ್ರದೇಶಕ್ಕೆ BJP ಪ್ರಚಾರಕ್ಕೂ ಹೋಗಿದ್ರು. ಇಡೀ IIT ಕ್ಯಾಂಪಸ್ನ ವಿದ್ಯಾರ್ಥಿಗಳು ಅಕ್ಷರಶಃ ದಂಗೆ ಎದ್ದು ಉತ್ತರ ಪ್ರದೇಶನ ಎಲ್ಲ ಕಾಲೇಜುಗಳಲ್ಲಿ ಪ್ರತಿಭಟನೆ ಆರಂಭಗೊಳ್ಳುವ ಹಂತಕ್ಕೆ ಬಂದಾಗ ಅಲ್ಲಿನ ಸರ್ಕಾರ 2 ತಿಂಗಳ ನಂತರ ಅವರನ್ನು ಅರೆಸ್ಟ್ ಮಾಡುತ್ತೆ, ಅಂದರೆ ಆರೋಪಿಗಳನ್ನು ಅರೆಸ್ಟ್ ಮಾಡುತ್ತೆ. ಎಷ್ಟು ದಿನಗಳ ನಂತರ? ಸರಿಯಾಗಿ 2 ತಿಂಗಳ ನಂತರ. ಅದು ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ದಂಗೆ ಎದ್ದ ಮೇಲೆ. ಈ ಮೂರು ಜನಕ್ಕೆ ಇಷ್ಟೊಂದು ಧೈರ್ಯ ಯಾಕೆ ಬಂತು? ಈ ಮೂರು ಜನ ಮೋದಿಗಾಗಿ ಕೆಲಸ ಮಾಡುತ್ತಿದ್ದವರು, ಮೋದಿಯ ಲೋಕಸಭಾ ಕ್ಷೇತ್ರದಲ್ಲಿಯೇ BJP IT ಸೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮೋದಿ, ಸ್ಮೃತಿ ಇರಾನಿ, ಯೋಗಿ ಆದಿತ್ಯನ ಜೊತೆಗೆ ಒಂದಲ್ಲ ಇವರು ರಾಶಿಗಟ್ಟಲೆ ಫೋಟೋಸ್ ತೆಗೆಸ್ಕೊಂಡಿದ್ದಾರೆ. ಏನೇ ಹಲ್ಕ ಕೆಲಸ ಮಾಡಿದರೂ ತಮ್ಮನ್ನು ಯಾರೂ ಮುಟ್ಟಲಾರರು ಎಂಬ ಬಂಡ ಧೈರ್ಯ ಅವರಿಗೆ ಹೇಗೆ ಬಂತು? ಸಂತ್ರಸ್ತೆಯ ತಂದೆ ಎಷ್ಟೇ ಗೋಗರೆದ್ರು FIR ಕೂಡ ದಾಖಲಿಸಲು UP ಪೊಲೀಸರು, ಉತ್ತರ ಪ್ರದೇಶದ ಪೊಲೀಸರು ನಿರಾಕರಿಸಿದರು. ಸುಮಾರು 12 ದಿನಗಳ ನಂತರ ವಿದ್ಯಾರ್ಥಿಗಳು ಠಾಣೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ ನಂತರ FIR ದಾಖಲಾಗತ್ತೆ. ಈ ಮೂರು ಜನ ಕಾಮುಕರು ರೇಪ್ ಮಾಡಿ ಹೋಗಿ ಮಧ್ಯಪ್ರದೇಶದಲ್ಲಿ BJP ಬೂತ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿದ್ದಾರೆ, ಲಕ್ನೋದಲ್ಲಿ ಪಾರ್ಟಿ ಮಾಡಿದ್ದಾರೆ, ಪೂರ್ತಿ 2 ತಿಂಗಳು ಬಿಂದಾಸಾಗಿ ಸುತ್ತಾಡಿದ್ದಾರೆ. ಇದು BJP ಕೊಡುವ ರಕ್ಷಣೆ, ಇದು BJP ಆಡಳಿತದಲ್ಲಿ ಮಹಿಳೆಗೆ ಇರುವ ಬೆಲೆ, ಇದು ನಿಜವಾದ UP ಮಾಡೆಲ್, ಇದು ನಿಜವಾದ ಮೋದಿ ಮಾಡೆಲ್, ಮತ್ತು ಇವರೇ ಹೇಳುವ ರಾಮರಾಜ್ಯದ ಟ್ರೈಲರ್. ಇಷ್ಟೇ ಅಲ್ಲ ಗೆಳೆಯರೆ, ಕಳೆದ 10 ವರ್ಷದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದಾರುಣ ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು, ಅದು ಕೂಡ ಹಿಂದೂ ನಾಯಕರು ಅಂತ ಹೇಳಿಕೊಂಡು ಹಿಂದುತ್ವದ ಹೆಸರಿನಲ್ಲೇ ಇವರು ಮಾಡಿದ ಅತ್ಯಾಚಾರ ಪ್ರಕರಣಗಳು, ಅಸಾರಾಮ್ ಬಾಪು, ರಾಮ್ ರಹೀಂ ಅಂತ ಹೇಳಿ ಈ ಪ್ರಕರಣಗಳು ನೂರಾರಿವೆ. ನಾವು ಕೆಲವು ಪ್ರಕರಣಗಳನ್ನು ಮಾತ್ರ ಇಲ್ಲಿ ತೋರಿಸಿದ್ದೇವೆ. ಇವರೇ ಹೇಳೋ ಥರ ಇದು ರಾಮರಾಜ್ಯದ ಟ್ರೈಲರ್ ಅಷ್ಟೇ. ಇನ್ನು ನಿಜವಾಗ್ಲೂ ರಾಮರಾಜ್ಯದ ಪಿಕ್ಚರ್ ಬಂದರೆ ಅದು ಹೇಗಿರುತ್ತೆ? ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಊಹೆಗೆ ಬಿಡ್ತಾರೆ. ಮತ್ತೆ ಇದೇ ತರಹದ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.